ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಡೆದಂಥ ಕೆಲಸ ಇದು ನನ್ನ ಹಿರಿಯ ಗೆಳೆಯರೊಬ್ಬರು ಒಂದು ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತಿಯಾದರು ಮೂರು ಜನ ಹೆಣ್ಮಕ್ಳು ಒಬ್ಬ ಮಗ ಪಾಪ ಶಿಕ್ಷಕರಿಗಾಗಿ ಬರುತ್ತೆ ಆದಾಯನೇ ಕಮ್ಮಿ ಅಲ್ವಾ ಹೇಗೋ ಮಾಡ್ಕೊಂಡು ನಿಭಾಯಿಸ್ಕೊಂಡು ನಿವೃತ್ತರಾಗೋದ್ರೊಳಗೆ ಇಬ್ಬರು ಹೆಣ್ಮಕ್ಳು ಮದುವೆ ಮಾಡಿಬಿಟ್ಟಿದ್ರು ನಿವೃತ್ತಿ ಆದಮೇಲೆ ಬಂತಲ್ಲ ದುಡ್ಡು ಒಂದಿಷ್ಟು ಮೂರನೇ ಹೇಳು ಮದುವೆ ಮಾಡಿದರು ಆ ಮೂರನೇ ಅಳಿಯ ಇದ್ದಾನೆಲ್ಲ ವೈದ್ಯ ಹೊಸ ಅಳಿಯ ಈ ಶಿಕ್ಷಕರ ಮಗ ಆಗ ತಾನೇ ಇಂಜಿನಿಯರಿಂಗ್ ಮುಗಿಸಿ ಒಂದು ಸಣ್ಣ ಕೆಲಸಕ್ಕೆ ಸೇರಿಕೊಂಡಿದ್ದ ಒಬ್ಬನೇ ಮಗ ಆದ್ದರಿಂದ ತುಂಬ ಪ್ರೀತಿ ಭರವಸೆ ಕನಸುಗಳಿತ್ತು ಒಂದು ದಿನ ಶಿಕ್ಷಕರು ಹಿಂಗೆ ಹೋಗ್ತಿರಬೇಕಾದ್ರೆ ಸಂಜೆ ಮಾರ್ಕೆಟಲ್ಲಿ ಎದೆಯಲ್ಲಿ ಚುಳುಕ್ ಅಂದಂಗೆ ಆಯ್ತಂತೆ ಕಣ್ಣಿಗೆ ಕತ್ಲೆ ಬಂದಂಗಾಯ್ತು ಅಲ್ಲೇ ಸಾವರಿಸ್ಕೊಂಡು ಅಂಗಡಿ ಮುಂದೆ ಕೂತ್ಬಿಟ್ರು ಒಂದು ಪರಿಚಯ ಇದ್ದವನು ಆತ ಏನು ಮಾಡ್ದೆ ಇವ್ರು ಮೂರನೇ ಎಳೆ ಇದ್ನಲ್ಲ ವೈದ್ಯ ಅವನಿಗೆ ಫೋನ್ ಮಾಡ್ದ ವೈದ್ಯ ತಾನೇ ಒಂದು ಮೂರನೇ ಎಳೆಯಿಂದ ಜಾಸ್ತಿ ಪ್ರೀತಿ ಬೇರೆ ತಕ್ಷಣ ಬಂದ ಆಸ್ಪತ್ರೆಗೆ ಸೇರಿಸ್ದ ಪರೀಕ್ಷೆ ಮಾಡಿ ಪರೀಕ್ಷೆ ಆಯ್ತು ಪರೀಕ್ಷೆ ಎಲ್ಲ ಪರೀಕ್ಷೆ ಆಗಬೇಕಲ್ಲ ಅದು ಡಾಕ್ಟರ್ ಬೇರೆ ಇವನು ಕೊನೆಗೆ ಬೈಪಾಸ್ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ತೀರ್ಮಾನ ಆಯಿತು ಶಿಕ್ಷಕರು ಏನು ಮಾಡ್ತಾರೆ ಪಾಪ ಕೊನೆ ಎಳೆಯಲ್ವೇ ಅವನೇ ವೈದ್ಯ ಕರ್ಕೊಂಡು ಹೋದ ಅಡ್ಮಿಟ್ ಮಾಡಿದ ಹಾಸ್ಪಿಟ್ಲಿಗೆ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ತೀರ್ಮಾನ ಆಯಿತು ಶಸ್ತ್ರಚಿಕಿತ್ಸೆ ಆಯಿತು ಆಗಿನ ಕಾಲದಲ್ಲಿ ಸ್ನೇಹಿತರೆ ಬೈಪಾಸ್ ತುಂಬ ಸುಲಭ ಚಿಕಿತ್ಸೆ ಆಗಿರಲಿಲ್ಲ ಇವತ್ತೇನು ಆಪ್ರೇಷನ್ ಮಾಡಿದ ನಾಲ್ಕು ತಾಸಿಗೆ ಹೋಗ್ಬಿಡು ಮನೆಗೆ ಅಂತ ಅನ್ಬೋದು ಅಲ್ಲಿ ಹಂಗಿರಲಿಲ್ಲ ಒಂದು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಆಸ್ಪತ್ರೆ ಇರಬೇಕಾಗ್ತಿತ್ತು ಶಸ್ತ್ರಚಿಕಿತ್ಸೆ ಆದಮೇಲೆ ಮೂರು ದಿನ ತೀವ್ರ ನಿಗಾ ಘಟಕದಲ್ಲಿ ಇಡ್ತಿದ್ರು ಹಿಂಗೆ ಮಲ್ಕೋಬೇಕು ಆಕಾಶ ಕಡೆ ಮುಖ ಮಾಡಿ ಅಂಗತ್ವಾಗಿ ಆ ಹೊತ್ತಿಗೆ ಶಿಕ್ಷಕರು ನಿವೃತ್ತಿ ಆದಮೇಲೆ ತಮ್ಮ ಮುಂದಿನ ಜೀವನಕ್ಕೆ ಅಂತ ಇಟ್ಕೊಂಡಿದ್ರಲ್ಲ ಪುಟ್ಟು ಗಂಡು ಹಣ ಕಂಡು ಹೋಗಿತ್ತು ಅವರು ತಮ್ಮ ಆರೋಗ್ಯ ಚಿಂತೆ ಸಂಸಾರ ಚಿಂತೆ ಹಣ ಚಿಂತೆ ವಾರ್ಡಿಗೆ ಸ್ಥಳಾಂತರ ಮಾಡಿದ ಮೇಲೆ ಕೆಲವೇ ಕೆಲವು ಜನರನ್ನ ಭೇಟಿ ಹಾಕೋ ಅವಕಾಶ ಕೊಟ್ಟರು ವೈದ್ಯರು ಈ ಶಿಕ್ಷಕರ ಜೊತೆಗೆ ಮೂವತ್ತು ವರ್ಷ ಕೆಲಸ ಮಾಡಿದಂಥ ಇನ್ನೊಬ್ಬ ಶಿಕ್ಷಕರು ಈ ಸ್ನೇಹಿತನಿಗೆ ಹಿಂಗೆ ಆಗಿದೆ ಅಂತ ಗೊತ್ತಾಗಿ ಆಸ್ಪತ್ರೆಗೆ ನೋಡೋಕೆ ಹೋದ್ರಂತೆ ಆದರೆ ಹಿಂದಿನ ದಿವಸ ಒಂದು ಘಟನೆ ಆಗಿದೆ ಈ ಮಲ್ಕೊಂಡಿದ್ದಾರಲ್ಲ ಶಿಕ್ಷಕರು ಶಸ್ತ್ರಚಿಕಿತ್ಸೆ ಆಗಿ ಅವರು ಒಬ್ಬನೇ ಮಗ ತಂದೆಗೋಸ್ಕರ ಅಲ್ಲಿ ಇಲ್ಲಿ ಓಡಾಡಿ ಔಷಧಿ ತರ್ತಿರುವಂಥ ಹುಡುಗ ಸಾಯಂಕಾಲ ಮೋಟ್ರ್ ಸೈಕಲ್ ತೊಗೊಂಡು ಹೋಗಿದ್ದಾನೆ ಮಳೆ ಆಗಿದೆ ಮೋಟ್ರ್ ಸೈಕಲ್ ಜಾರಿ ಬಿದ್ದು ಕಾಲು ಮುರುಕೊಂಡು ಅದೇ ಆಸ್ಪತ್ರೆಯಲ್ಲಿ ಮೂಳೆ ವಿಭಾಗದಲ್ಲಿ ಸೇರಿಸಿದ್ದಾರೆ ಇನ್ನು ತಂದೆಗೆ ಹೇಳಿರಲಿಲ್ಲ ಇನ್ನೂ ಪಾಪ ಬೈಪಾಸ್ ಮಾಡಿ ಮಲ್ಕೊಂಡಿದ್ದಾರೆ ಮೂರು ದಿವಸ ಆಯಿತು ಹೇಳಿಲ್ಲ ಅವರು ಈ ಶಿಕ್ಷಕ ಸ್ನೇಹಿತ ಇದ್ದಾನಲ್ಲ ಮಿತ್ರನ ಭೇಟಿಯಾಗೋಗಿ ವಾರ್ಡಿಗೆ ಹೋದರು ಕಂಡರು ಪಾಪ ಏನಪ್ಪ ಇದು ಮೂಗಿನಲ್ಲಿ ಕೊಳವೆ ಬಾಯಲ್ಲಿ ಕೊಳುವೆ ಕೈಯಲ್ಲೆಲ್ಲ ಟ್ಯೂಬ್ ಹಾಕಿದ್ದಾರೆ ಭಾಳ ಕೆಟ್ಟ ಅನಿಸ್ಬಿಡ್ತು ಆ ಮಿತ್ರನ ದೆಸೆ ನೋಡಿ ಕಣ್ಣಲ್ಲಿ ನೀರು ಬಂತು ಏನು ಮಾಡಬೇಕು ಅವರು ಏನೋ ಏನೋ ಹಿಂಗಾಯ್ತವಲ್ಲ ನಿನ್ನ ಅವಸ್ಥೆ ಅಯ್ಯೋ ಪಾಪ ಏನಪ್ಪಾ ನಿಂದು ಮೂಗಿನಲ್ಲಿ ಪೈಪು ಬಾಯಲ್ಲಿ ಪೈಪು ಏನೇನು ಗತಿ ಇದು ಅಂದರು ಅಯ್ಯೋ ಏನೋ ಎದೆ ಪೂರ್ತಿ ಹರದೇ ಬಿಟ್ಟಿದ್ದಾರಲ್ಲ ಬಟ್ಟೆ ಥರ ಏನು ಕಾದಾಟ ಬಂತಪ್ಪ ನಿನಗೆ ಅಂಚುರು ಮಾಡಿದರು ಇದು ಪ್ರೀತಿ ಇರೋ ಸರಿ ಹೇಳೋ ಸರಿನಾಲ್ ನೋಡೋಣ ಅಷ್ಟೇ ನಿಲ್ಲ ಅವರು ನೀನು ಹಿಂಗೆ ಆಕಾಶ ಕಡೆ ಮುಖ ಮಾಡಿ ಮಲ್ಕೊಂಡಿದ್ದಿ ನೋಡು ನಿನ್ನ ಮಗ ಅಪಘಾತ ಮಾಡ್ಕೊಂಡು ಆಸ್ಪತ್ರೆ ಸೇರಿದ್ದಾನೆ ಅಂತ ಹೇಳಿಬಿಟ್ರು ಶಸ್ತ್ರಚಿಕಿತ್ಸೆ ಆದಂಥ ಶಿಕ್ಷಕರಿಗೆ ಪ್ರಜ್ಞೆ ಮತ್ತಪ್ಪು ತಪ್ಪೋಯ್ತು ಡಾಕ್ಟರ್ ಬಂದು ಹೊರಗೆ ಹಾಕ್ರಿ ಅವರು ನಾ ಅಂತ ಹೇಳಿ ಸ್ನೇಹಿತರನ್ನ ಹೊರಗೆ ಹಾಕಿದರು ಸ್ನೇಹಿತರು ಕೆಟ್ಟವರಲ್ಲ ಸ್ವಾಮಿಯವರು ಒಳ್ಳೆಯವರು ನಮ್ಮರು ಭಾಳ ಜನ ಹಾಗೆ ಇರ್ತಾರೆ ಒಳ್ಳೆಯವರು ಇರ್ತಾರೆ ಆದರೆ ಯಾವಾಗ ಏನು ಹೇಳಬೇಕು ಅಂತ ಪ್ರಜ್ಞೆ ಇರೋಲ್ಲ ನಾವು ಹಲವು ಬಾರಿ ಹಿಂಗೆ ಮಾಡ್ತೀವಿ ಉದ್ದೇಶ ಒಳ್ಳೇದಿರುತ್ತೆ ಸಂದರ್ಭ ಸರಿಯೇ ಅಂತ ನೋಡಬೇಕಲ್ಲ ಸಂದರ್ಭಕ್ಕೆ ಉಚಿತವಾಗದಂಥ ಮಾತು ಎಂಥ ಅನರ್ಥವನ್ನಾದರೂ ಮಾಡ್ಬೋದು ಈ ಮಾತು ಅನ್ನೋದು ಬಾಣ ಇದ್ದಾಗೆ ಯಾವುದೇ ವಸ್ತುಗೆ ಹಾನಿ ಮಾಡಬಲ್ಲಂಥದ್ದು ಆದರೆ ಬಾಣ ಬಿಡೋದಕ್ಕಿಂತ ಮೊದಲು ಒಂದು ಕ್ಷಣ ಯೋಚನೆ ಮಾಡಿ ಬಾಣ ಬಿಡೋದು ಒಳ್ಳೆಯದು ದೇಹಿತನಿಗೆ ಹೋಗಿ ಈ ಘಟನೆ ಹೇಳಿ ಅವ್ರು ಎಚ್ಚರ ತಪ್ಪ ಹಂಗೆ ಮಾಡಿದ್ರಲ್ಲ ನಾವು ಹಂಗೆ ಮಾತ್ರ ಮಾಡಬಾರ್ದು ಕರುನಾಳುಬಾ ಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಭಟ್ ಪ್ರಸಾರ ಸಂಯೋಜನೆ ಎಂಜಿರವಿ ಬಾ ಬೆಳಕೆ ಡಾ ಗುರುರಾಜ ಕರ್ಜಗೆ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಕರುಣಾಳು ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗಳೂರು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ